ನಾಳೆ ದಿನ ನಿಮ್ಮ ಮುಂದೆ ಎದುರಾಗೋ ಬೇರೆ ಬೇರೆ ಸನ್ನಿವೇಶಗಳನ್ನು ನಿಯಂತ್ರಿಸೋಕೆ ಪ್ರಯತ್ನಿಸಿದರೆ ಆಗೋದೇನೆಂದರೆ ಈ ಒಂದು ಸೀಮಿತ ಜೀವನವಾಗ್ತೀರಿ ನೀವು ಹೊರ ಜಗತ್ತಿನಲ್ಲಿ ಕಾಲಿಟ್ಟು ಏನೆಲ್ಲ ಬೇಕೋ ಅದನ್ನು ಮಾಡೋದು ಏನೇ ಎದುರಾದರೂ ನಿಮ್ಮನ್ನು ನೀವು ಕಳ್ಕೊಳ್ಳಲ್ಲ ಅನ್ನೋ ಖಚಿತತೆ ಇದ್ದಾಗ ಮಾತ್ರ ಆತ್ಮವಿಶ್ವಾಸದಲ್ಲಿ ಸಾಗ್ತೀರಿ ಇಲ್ಲಾಂದರೆ ನೀವು ಹಿಮ್ಮೆಟ್ತೀರಿ ಬಹುತೇಕ ಮನುಷ್ಯರು ಹಿಮ್ಮೆಟ್ಟುತ್ತಾರೆ ಯಾಕಂದರೆ ನರಳಾಟದ ಭಯ ಒಂದು ವೇಳೆ ಹೀಗಾದ್ರೆ ಏನಾಗುತ್ತೆ ಹಾಗಾದರೆ ನನಗೇನಾಗುತ್ತೆ ನಿಮ್ಮ ಆಂತರಿಕ ನಿರ್ವಹಣೆ ಚೆನ್ನಾಗಿದ್ದರೆ ಯೋಚನೆ ಹೇಗೆ ನಿರ್ವಹಿಸಬೇಕು ಭಾವನೆ ಹೇಗೆ ನಿರ್ವಹಿಸಬೇಕು ದೇಹನ ಹೇಗೆ ನಿರ್ವಹಿಸಬೇಕು ನಿಮ್ಮ ಕೆಮಿಸ್ಟ್ರಿ ನಿಮ್ಮ ಶಕ್ತಿ ಇವನ್ನೆಲ್ಲ ನಿರ್ವಹಿಸೋದು ಗೊತ್ತಿದ್ರೆ ನರಕಕ್ಕೆ ಹೋಗಿ ಏನು ಸಮಸ್ಯೆ ಅಂತಿದ್ದೀನಿ ನಿರ್ವಹಿಸೋದು ಗೊತ್ತಿದ್ರೆ ನಿಮ್ಮೊಳಗೆ ನೀವೊಂದು ಸ್ವರ್ಗವಾಗಿದ್ರೆ ಎಲ್ಲಿಗೆ ಹೋಗ್ತೀರಿ ಅನ್ನೋದು ಯಾಕೆ ಮುಖ್ಯ ನರಕ ಕೂಡ ಆಸಕ್ತಿದಾಯಕವಾಗುತ್ತೆ ಆದರೆ ನಿರ್ವಹಣೆ ಸರಿ ನೀವು ಯಾವಾಗಲೂ ಹಿತವಾದ ಜಾಗದಲ್ಲಿ ಇರೋಕೆ ಬಯಸ್ತೀರಿ ಬೇರೆಲ್ಲೂ ಹೆಜ್ಜೆ ಇಡಲ್ಲ ತಪ್ಪು ಅಂತ ಹೇಳ್ತಿಲ್ಲ ಇದು ಪ್ರಕೃತಿಯ ವಿರುದ್ಧ ಯಾಕಂದ್ರೆ ಪ್ರಕೃತಿಯಲ್ಲಿ ಎಲ್ಲಾ ಜೀವಿಗಳು ತಮ್ಮ ಗರಿಷ್ಠ ಸಾಮರ್ಥ್ಯದಲ್ಲಿರುವುದಕ್ಕೆ ಬಯಸ್ತಿವೆ ಅಲ್ವಾ ಪ್ರತಿ ಜೀವಿಯು ಸಹಜವಾಗಿ ಬಯಸ್ತಿದೆ ಇದು ತತ್ವ ಅಲ್ಲ ಇದು ಸಿದ್ಧಾಂತ ಅಲ್ಲ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಪ್ರತಿ ಜೀವಿಗೂ ಇದು ಸಹಜ ಮತ್ತು ಸ್ವಭಾವಜನ್ಯವಾದದ್ದು ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನಿಸುತ್ತೆ ಎರೆಹುಳುವಿನಿಂದ ಹಿಡಿದು ಹುಳ ಕೀಟ ಪ್ರಾಣಿ ಮರಗಳವರೆಗೆ ಪ್ರತಿ ಜೀವಿನೂ ಪರಿಪಕ್ವ ಜೀವನವಾಗೋದಿಕ್ಕೆ ಬಯಸ್ತಿದೆ ನೀವು ಅದರ ವಿರುದ್ಧ ಸಾಗಿದ್ರೆ ಕೇವಲ ನರಳಾಟದ ಭಯದಿಂದಾಗಿ ಆಗ ಮಾನವ ಸ್ವರೂಪನ ಪರಿಶೋಧಿಸೋ ಎಲ್ಲ ಸಾಧ್ಯತೆಗಳು ಮನುಷ್ಯನಾಗಿರೋ ಅಸಾಧಾರಣ ಅಗಾಧತೆನ ಮಾನವತೆ ಕಳ್ಕೊಳ್ಳತ್ತೆ ಇವತ್ತು ನೀವು ಎಲ್ಲ ಕಡೆ ನೋಡಬಹುದು ಜನರು ನಾನೊಬ್ಬ ಮನುಷ್ಯ ಅಷ್ಟೇ ಅಂದಾಗ ಅವರು ಹೇಳ್ತಿರೋದು ಮನುಷ್ಯನಾಗಿರೋದರ ಸೀಮಿತತೆ ಬಗ್ಗೆ ಮನುಷ್ಯನಾಗಿರೋದರ ಸಾಧ್ಯತೆಗಳ ಬಗ್ಗೆ ಮಾತಾಡ್ತಿಲ್ಲ ಅಲ್ವಾ ಈಗ ನಾವು ಭೂಮಿಯ ಮೇಲಿನ ಅತ್ಯಂತ ಬುದ್ಧಿವಂತ ಪ್ರಭೇದವಾಗಿದ್ರೆ ಅತ್ಯಂತ ಸಮರ್ಥ ಪ್ರಭೇದವಾಗಿದ್ರೆ ನಾವು ಸಾಧ್ಯತೆಗಳ ಬಗ್ಗೆ ಮಾತಾಡಬೇಕಾ ಅಥವಾ ನಮ್ಮ ಮಿತಿಗಳ ಬಗ್ಗೆ ಮಾತಾಡಬೇಕಾ ಯಾರೇ ಯಾವಾಗಲೇ ನಾವು ಮನುಷ್ಯರಷ್ಟೇ ಅಂದಾಗ ಅವರು ಹೇಳ್ತಿರೋದು ತಮ್ಮ ಮಿತಿಗಳ ಬಗ್ಗೆ ಮನುಷ್ಯನಾಗಿರೋದರ ಸಾಧ್ಯತೆಗಳ ಬಗ್ಗೆ ಅಲ್ಲ ಇದು ಯಾಕಂದರೆ ಅತ್ಯಂತ ಮೂಲಭೂತ ಸಂಗತಿಗಳನ್ನು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಕಲಿಸಿಕೊಟ್ಟಿಲ್ಲ ನಿಮ್ಮ ಯೋಚನೆ ಮತ್ತು ಭಾವನೆಯನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದನ್ನು ನಿಮ್ಮ ಮಾನಸಿಕ ನಾಟಕಗಳು ನಿಯಂತ್ರಣ ತಪ್ಪಿ ಹೋಗಿವೆ ಕೆಟ್ಟ ನಿರ್ದೇಶನದ ನಾಟಕ ನನ್ನನ್ನು ನಂಬಿ ಚೆನ್ನಾಗಿ ನಿರ್ದೇಶಿಸಿದ್ರೆ ನಿಮಗೆ ಬೇಕಾದ ಅಂತ್ಯಕ್ಕೆ ಕೊಂಡೊಯ್ತಿದ್ರಿ ಅಲ್ವಾ ನಿರ್ದೇಶನ ಚೆನ್ನಾಗಿ ಇಲ್ಲದೆ ಇರೋದ್ರಿಂದ ಯಾರು ಬೇಕಾದರೂ ಕೈಗೆತ್ಕೊಳ್ತಾರೆ ನಿಮ್ಮ ಮಾನಸಿಕ ಡ್ರಾಮಾಗಳ ಡೈರೆಕ್ಟರ್ ಯಾರು ಯಾರು ಬೇಕಾದರೂ ಅಲ್ವಾ ಮೇಕ್ ಇಟ್ ಯೋರ್ ಯಾರು ಬೇಕಾದರೂ ಅದನ್ನು ದುರಂತವಾಗಿಸಬಹುದು ಜನರು ತಮ್ಮ ಯೋಚನೆ ಮತ್ತು ಭಾವನೆಯನ್ನ ನಿರ್ವಹಿಸುವುದನ್ನು ಕಲಿಯದೇ ಇರೋದಕ್ಕೆ ಕಾರಣ ಹತ್ತು ವರ್ಷ ಅಷ್ಟರಲ್ಲೇ ಕಲ್ತಿರ್ಬೇಕಿತ್ತು ಅರವತ್ತಾದರೂ ಜನರಿಗೆ ತಮ್ಮ ಯೋಚನೆ ಭಾವನೆಯನ್ನು ನಿರ್ವಹಿಸೋದು ಗೊತ್ತಿಲ್ಲ ಜೀವನದಲ್ಲಿ ತಾವೇ ದೊಡ್ಡ ಭೂತವಾಗಿದ್ದಾರೆ ಅವರಿಗೆ ಬೇರೆಯವರ ನೆರವು ಬೇಡ ತಮಗೆ ತಾವೇ ನರಳಾಟನ ನಿರ್ಮಿಸ್ಕೊಳ್ತಾ ಹೋಗ್ತಿದ್ದಾರೆ ಈಗ ನಿಮಗೆ ಇದು ಗೊತ್ತಿಲ್ಲದಿದ್ರೆ ಚೆನ್ನಾಗಿರೋ ಕೈಗಳೇ ಇವೆ ಆದರೆ ಬಳಸೋದು ಗೊತ್ತಿಲ್ಲ ಅಂದರೆ ನಿಮ್ಮನ್ನ ನೀವೇನು ಕರಿತೀರಿ ಮನಸ್ಸಲ್ಲೇ ಹೇಳ್ಕೊಳ್ಳಿ ನನಗೆ ಹೇಳಬೇಡಿ ಪರವಾಗಿಲ್ಲ ಏನೇ ಅಂದ್ಕೊಳ್ಳಿ ನಿಮ್ಮ ಹತ್ರ ಸಾಮಾನ್ಯವಾದ ಮನಸ್ಸಿದೆ ಅದನ್ನು ಬಳಸೋದು ಗೊತ್ತಿಲ್ಲ ಅಂದರೆ ಅದಕ್ಕೂ ಹಾಗೆ ಕರೀಬೇಕು ಹೌದಾ ಅಲ್ವ ಎರಡೂ ಒಂದೇ ಹೌದಾ ಅಲ್ವಾ ನಿಮಗೆ ಸರಿಯಾದ ಕೈ ಇಲ್ಲ ಅಂದರೆ ಬಳಸೋಕೆ ಆಗೋಲ್ಲ ಅದು ಬೇರೆ ಕರುಣೆಯಿಂದ ನೋಡ್ತೀವಿ ಆದರೆ ಸರಿಯಾಗಿರೋ ಕೈ ಇದೆ ಅದನ್ನು ಬಳಸೋಕೆ ಗೊತ್ತಿಲ್ಲ ನಿಮ್ಮನ್ನು ನೀವು ಏನಂತ ಕರೆದುಕೊಳ್ತೀರೋ ನನಗೆ ಹೇಳಬೇಡಿ ಆದರೆ ಯೋಚನೆ ಭಾವನೆ ನಿಮ್ಮ ಒಳಿತಿಗೆ ಬಳಸೋದು ಗೊತ್ತಿಲ್ಲ ಅಂದರೂ ಹಾಗೆ ಕರೆದುಕೊಳ್ಬೇಕಾಗುತ್ತೆ ಅಲ್ವಾ ನಿರ್ವಹಣೆ ಸರಿ ಇಲ್ಲ ಯಾಕಂದ್ರೆ ಜೀವನದ ತಳಹ ದಿನ ಗ್ರಹಿಸಿಲ್ಲ ನನ್ನ ಅಸ್ತಿತ್ವದ ಸ್ವರೂಪ ಏನು ನಿಮಗೆ ಇದೇ ಗೊತ್ತಿಲ್ಲ ಅಂದ್ರೆ ಹೇಗೆ ನಿರ್ವಹಿಸ್ತೀರಿ ಯಾವುದ್ರದ್ದು ಸ್ವರೂಪನ ಗ್ರಹಿಸಿದ್ರೆ ಮಾತ್ರ ಅದನ್ನು ನಿರ್ವಹಿಸೋಕೆ ಕಲಿತೀರಿ ಅಲ್ವಾ ಅದನ್ನು ನೋಡೂ ಇಲ್ಲ ಹೇಗೆ ನಿಭಾಯಿಸ್ತೀರಿ ನಿಭಾಯಿಸೋಕ್ಕಾಗೋಲ್ಲ ಹಾಗಾಗಿ ಅತ್ಯಂತ ಮುಖ್ಯವಾದ ಸಂಗತಿ ಅಂದರೆ ಅದಕ್ಕಾಗೇ ಸಾಕ್ಷಾತ್ಕಾರ ಅಂತೀವಿ ಅರ್ಥ ಮಾಡ್ಕೊಳ್ಳಿ ಈ ದೇಶದಲ್ಲಿ ಈ ಸಂಸ್ಕೃತಿಯಲ್ಲಿ ಯಾವುದೇ ರೀತಿಯ ಆಧ್ಯಾತ್ಮಿಕ ಸಾಕ್ಷಾತ್ಕಾರನ ಪಡೆಯೋದು ಅನ್ನಲ್ಲ ನಾವದನ್ನು ಅರಿತುಕೊಳ್ಳೋದು ಅಂತೀವಷ್ಟೇ ಸಾಕ್ಷಾತ್ಕಾರ ಅಂದರೆ ಈಗಾಗಲೇ ಅಲ್ಲೇನಿದೆಯೋ ಅದನ್ನು ನೋಡಿದಿರಿ ಅಷ್ಟೇ ನೀವೇನನ್ನೂ ಆವಿಷ್ಕರಿಸಲಿಲ್ಲ ನೀವು ಪರ್ವತದ ತುದಿನ ತಲುಪಲಿಲ್ಲ ಎಲ್ಲವನ್ನೂ ಅದು ಹೇಗಿದೆಯೋ ಹಾಗೆ ನೋಡೋಕೆ ಶುರು ಮಾಡಿದ್ರಿ ಆದರೆ ಅದೆಷ್ಟು ವಿರಳವಾಗಿದೆ ಅಂದರೆ ಅದಕ್ಕೆ ಅಗಾಧವಾದ ಬೆಲೆ ಕೊಡ್ಲಾಗ್ತಿದೆ ಮೂರು ದಿನದ ಹಿಂದೆ ಕೇರಳದಲ್ಲಿದ್ದಾಗ ಯಾರೋ ಕೇಳ್ತಿದ್ರು ಸದ್ಗುರು ನಿಮಗೆ ಎಲ್ಲ ಗೊತ್ತಿರೋ ಹಾಗೆ ಕಾಣುತ್ತೆ ಅಂತ ನನ್ನಂದೆ ನನಗೆ ಗೊತ್ತಿರೋದು ಒಂದೇ ಒಂದು ಸಂಗತಿ ಈ ಒಂದು ಸಂಗತಿ ಗೊತ್ತು ಅದರ ಮೂಲದಿಂದ ಅದರ ಪಾರಮ್ಯದವರೆಗೆ ಒಂದು ಸಂಗತಿ ಮಾತ್ರ ಗೊತ್ತು ಅಂದರೆ ಚಪ್ಪಾಳೆ ಯಾಕೆ ತಟ್ಟಿದ್ದೀರಿ ನನಗೆ ಇದು ಮಾತ್ರ ಗೊತ್ತು ಆದರೆ ಮನುಷ್ಯನ ಅನುಭವ ಸ್ವರೂಪ ಹೇಗಂದ್ರೆ ನಿಮಗೆ ಎಲ್ಲಾನು ಗೊತ್ತಾಗೋದು ಇದರ ಮೂಲಕನೇ ಅಲ್ವಾ